ಮೈಸೂರು ಮೈಸೂರಿಗೆ ಆಗಮಿಸಿದ್ರು ತಾವೆಲ್ಲ ಕೆಲಸಕ್ಕೆ ಬರ್ತಾ ಇದ್ರಿ ಅನ್ನುವಂತ ಮೈಸೂರಿಗೆ ಖಾಸಗಿ ಕಾರ್ಯಕ್ರಮದಲ್ಲಿ ತಾವು ಕೊರೋನಾ ಸ್ಪರ್ಧೆ ಮಾಡ್ತೀರಿ ಅನ್ನೋ ವಿಚಾರಕ್ಕೆ ಎಷ್ಟು ಚರ್ಚೆ ಬಂದಿದೆ, ಎಲ್ಲರೂ ಕೂಡ ಬೇಡಿಕೆ ಕ್ಷೇತ್ರದಿಂದ ಜಾಸ್ತಿ ಇದೆ. ಮುದ್ರಣ ಒಂಚೂರು ತಲೆ ಕರ್ನಾಟಕ ರಾಜ್ಯದ 224 ಕ್ಷೇತ್ರಗಳು ಚುನಾವಣೆ ಘೋಷಣೆ, ಆದ್ರೆ ವರ್ಣಾ ಕ್ಷೇತ್ರದ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಆಗ್ತಾ ಇದೆ, ರಾಜ್ಯದಲ್ಲೂ ಆಗ್ತಾ ಇದೆ, ಮೈಸೂರು ಜಿಲ್ಲೆಯಲ್ಲೂ ಕೂಡ ಹೆಚ್ಚು ಚರ್ಚೆ ಆಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಾಪಸ್ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಘೋಷಣೆ ಆದ ನಂತರ ಸಹಜವಾಗಿನೇ ಹೆಚ್ಚೆಚ್ಚು ವರ್ಣಾ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತಾನೆ, ಇವತ್ತು ನನ್ನನ್ನ ರಾಜ್ಯಾದ್ಯಂತ ಪರಿಚಯ ಮಾಡಿಕೊಟ್ಟಿದ್ದಾರೆ, ರಾಜ್ಯಾದ್ಯಂತ ರಾಜ್ಯದ ಜನರು ವಿಜಯೇಂದ್ರನ ಖುಷಿ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ವರ್ಣಾ ಕ್ಷೇತ್ರದ ನಮ್ಮ ಪ್ರೀತಿನ ಕಾರಣ. ಇವತ್ತು ನಮ್ಮ ಶಿಕಾರಿಪುರ ತಾಲೂಕಿನ ಕ್ಷೇತ್ರದ ಕಾರ್ಯಕರ್ತರು, ಹಿರಿಯರು, ಕಾರ್ಯಕರ್ತರು ಮತದಾರರೊಂದು ಆಶೀರ್ವಾದದಿಂದ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತ ಕೀರ್ತಿ ನಮ್ಮ ಶಿಕಾರಿಪುರ ತಾಲೂಕಿನ ಜನತೆಗೆ ಸಲ್ತದೆ, ಕಾರ್ಯಕರ್ತರು ಸಲ್ತದೆ. ನಮ್ಮ ಶಿಕಾರಿಪುರ ತಾಲೂಕಿನ ಕಾರ್ಯಕರ್ತರು ಮುಖಂಡರ ಒಂದು ಅಭಿಪ್ರಾಯದ ಮೇರೆಗೆ ಪೂಜ್ಯ ತಂದೆಯವರು ಮುಂದಿನ ಚುನಾವಣೆಯಲ್ಲಿ ವಿಜೇಂದ್ರ ಶಿಕಾರಿಪುರದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಇನ್ನು ಚರ್ಚೆ ಆಗ್ತಾ ಇದೆ, ಕೇಂದ್ರ ಮತ್ತು ರಾಷ್ಟ್ರೀಯ ನಾಯಕರುಗಳು ಚರ್ಚೆ ಮಾಡ್ತಾ ಇದ್ದಾರೆ, ಇನ್ನು ಯಾವುದೂ ಕೂಡ ಅಂತಿಮವಾಗಿ ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತಕ್ಕಂಥದ್ದು, ಅಂತಿಮವಾಗಿ ಪಕ್ಷ ಕೇಂದ್ರ ಮತ್ತು ರಾಜ್ಯದ ನಾಯಕರು ತೀರ್ಮಾನವನ್ನು ಮಾಡ್ತಕ್ಕಂಥದ್ದು. ಈಗಾಗಲೇ ಶಿಕಾರಿಪುರದಲ್ಲಿ ಒಂದು ಬಾರಿ ಎಲ್ಲಾ ಕ್ಷೇತ್ರ ಎಲ್ಲಾ ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇನೆ. ಬರುವಂತ 3ನೇ ತಾರೀಕಿಂದ ಏಪ್ರಿಲ್ 3ರಿಂದ ಮತ್ತೆ ಎಲ್ಲ ಶಿಕಾರಿಪುರ ತಾಲೂಕು ಪ್ರವಾಸ ಹಮ್ಮಿಕೊಂಡಿದ್ದೇನೆ. ಅಂತಿಮವಾಗಿ ಪಕ್ಷ ವಿಜೇಂದ್ರ ಚುನಾವಣೆ ನಿಲ್ಬೇಕು ಬೇಡ, ನಿಂತರ ಎಲ್ಲಿ ನಿಲ್ಬೇಕು ಇದೆಲ್ಲವನ್ನು ಕೂಡ ನಮ್ಮ ಪಕ್ಷದ ಹಿರಿಯರು ತೀರ್ಮಾನ ಮಾಡ್ತಾರೆ. ವೈಯಕ್ತಿಕವಾಗಿ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಪಕ್ಷ ನಂಗೆ ಅವಕಾಶ ಮಾಡಿಕೊಟ್ರೆ ಚುನಾವಣೆ ನಿಲ್ಬೇಕು ಅಂತೇಳಿ. ನಾನು ಇವತ್ತು ಚುನಾವಣೆ ಎಲ್ಲಿ ನಿಲ್ಬೇಕು, ಚುನಾವಣೆ ನಿಲ್ಬೇಕೋ ಬೇಡ ಮತ್ತೆ ನಾನು ಇದನ್ನ ಹೇಳ್ತೇನೆ, ಅದನ್ನ ಅಂತಿಮವಾಗಿ ಪಕ್ಷದ ಹಿರಿಯ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಆದ್ರೆ ನನ್ನ ಜೀವನದಲ್ಲಿ ನಮ್ಮ ವರ್ಣಾ ತಾಲೂಕಿನ ನಮ್ಮ ಕಾರ್ಯಕರ್ತರು ಮತದಾರರ ಪ್ರೀತಿಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅದ್ರಲ್ಲೇನು ಹೇಳಿ ಪ್ರಶ್ನೆನೇ ಇಲ್ಲ. ಇಡೀ ರಾಜ್ಯಕ್ಕೆ ನನ್ನ ಪರಿಚಯನ ಮಾಡಿಕೊಟ್ಟಿದ್ದಾರೆ, ನನಗೊಂದು ಶಕ್ತಿಯನ್ನು ಕೊಟ್ಟಿದ್ದಾರೆ, ಇದ್ರ ಮಧ್ಯೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಅಷ್ಟು ಮಾತ್ರ. ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ರಾಜ್ಯದ 224 ಕ್ಷೇತ್ರದ ಬಗ್ಗೆ ಇವತ್ತಿಂದ ಚರ್ಚೆ ಆಗ್ತಾ ಇದೆ, ಯಾಕಂದ್ರೆ ಎಲ್ಲಾ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಗೆ ರಾಜ್ಯದ ಟೀಮ್ ಹೋಗಿದೆ, ಅಲ್ಲಿ ಅಭಿಪ್ರಾಯವನ್ನ ಸಂಗ್ರಹವನ್ನ ಇವತ್ತು ಶುರುವಾಗಿರ್ತಕ್ಕಂಥ ಸಂಗ್ರಹವನ್ನು ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಭಿಪ್ರಾಯ ಬಂದಂತ ಸಂದರ್ಭದಲ್ಲಿ ಅದು ಕೇಂದ್ರ ನಾಯಕರು ಕೇಂದ್ರದ ನಾಯಕರ ಮುಂದೆ ಅದೆಲ್ಲವೂ ಕೂಡ ತಲುಪ್ತದೆ, ಮಾಹಿತಿಗಳೆಲ್ಲ ತಲುಪ್ತದೆ, ಕೂರ್ತೀರ್ಮಾನ ಟಿಕೆಟ್ ಕೊಡ್ತಾರ ಇಲ್ಲೂ ತೀರ್ಮಾನ ಆಗಿಲ್ಲ. ಇನ್ನು ಎರಡ್ ಕಡೆ ಈಗ ಸಿಎಂ ಹೇಳಿದಂತದ್ದು ಪಾರ್ಲಿಮೆಂಟರಿ ಬೋರ್ಡ್ ಡಿಸೈಡ್ ಮಾಡ್ತದೆ ಅಂತ ಹೇಳಿ ಯಡಿಯೂರಪ್ಪನವರೇ ಅದಲ್ಲಿದ್ದಾರೆ, ಹಾಗಾಗಿ ಯಡಿಯೂರಪ್ಪ ಅವರೇ ತೀರ್ಮಾನ ಮಾಡ್ತಾರೆ. ಎಲ್ಲಣ್ಣ ತಮಗೂ ಗೊತ್ತಿದೆ, ಮೊದಲ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗ್ತದೆ, ರಾಜ್ಯದಲ್ಲಾಗಿರ್ತಕ್ಕಂಥ ತೀರ್ಮಾನ ಕೇಂದ್ರದ ನಾಯಕರಿಗೆ ಕೇಂದ್ರಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿ ತನಕ ಕಾಯೋಣ. ಯಾಕಂದ್ರೆ ಕಾರ್ಯಕರ್ತರು ಒತ್ತಡ ಇದೆ, ಯಾಕಂದ್ರೆ ತುಂಬಾ ಜನ ಕೇಳ್ತಾರೆ ವಿಜೇಂದ್ರ ಅವರು ಬಂದ್ರೆ ಮಾತ್ರವೇ ಇಲ್ಲಿ ಪೈಪೋಟಿ ಕೊಡೋಕೆ ಸಾಧ್ಯ ಅನ್ನುವಂಥದ್ದು. ಕಾರ್ಯಕರ್ತರ ಅಭಿಪ್ರಾಯ ಕೂಡ ಮುಖ್ಯ ಅಲ್ವಾ? ಒಂದಂತೂ ಸ್ಪಷ್ಟ, ವರ್ಣ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಶಕ್ತಿ ಇದೆ, ನಮ್ಮ ಕಾರ್ಯಕರ್ತರ ಪಡೆ ಇದೆ, ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿದ್ದಾರೆ,
ಯಾವಾದ್ರೂ ಮಾಡಿ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ವರ್ಣಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಲೇಬೇಕು, ಗೆಲ್ಲಿಸಲೇಬೇಕು ಅಂತ ಉತ್ಸಾಹದಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿನೂ ಕೂಡ ವರ್ಣಾ ಕ್ಷೇತ್ರವನ್ನು 224 ಕ್ಷೇತ್ರದಲ್ಲಿ ವರ್ಣನೂ ಕೂಡ ಬರ್ತದೆ, ವರ್ಣಾ ಕ್ಷೇತ್ರವನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸ್ತದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ನೋಡ್ರಿ, ಯಾವ್ದು ಕೂಡ ಅಸಾಧ್ಯ ಇಲ್ಲ. ಕೆಆರ್ಪೇಟದಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿ ಯಾರು ಅನ್ಕೊಂಡಿದ್ರ? ನೀವಲ್ಲ, ನಾವೇ ಅನ್ಕೊಂಡಿರ್ಲಿಲ್ಲ. ಆದ್ರೆ ಆ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಮತ್ತು JDS ಪಕ್ಷದ ಬಗ್ಗೆ ಬೇಸತ್ತು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡಿದ್ರು. ಅದೇ ರೀತಿ ಶಿರಾ ವಿಧಾನಸಭಾ ಉಪಚುನಾವಣೆ, ವಿಧಾನಸಭಾ ಪಕ್ಷದ ಉಪಚುನಾವಣೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಠೇವಣಿನೂ ಕೂಡ ಬಂದಿರಲಿಲ್ಲ. ಅಂತ ಕ್ಷೇತ್ರದಲ್ಲೂ ಕೂಡ ಮತದಾರರು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೈ ಹಿಡಿದಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಅಂತಂದ್ರೆ ಯಾವುದೇ ಕ್ಷೇತ್ರ ಅಸಾಧ್ಯ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಇವತ್ತು 224 ಕ್ಷೇತ್ರಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಕನಿಷ್ಠ 140-150 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಶಪಥವನ್ನ ಮಾಡಿ ನಮ್ಮ ಕಾರ್ಯಕರ್ತರು ಪಣವನ್ನ ತೊಟ್ಟು ಕೆಲಸ ಮಾಡ್ತಿರ್ತಾರೆ. ಅದರ ವರ್ಣಾ ಕ್ಷೇತ್ರ ಕೂಡ ಒಂದು. ಯಾಕೆಂದ್ರೆ ಸಿದ್ದರಾಮಯ್ಯ ಹೇಳ್ತಾ ಇರುವಂತದ್ದು, ನನ್ನ ಪ್ರಮಾಣ ಪತ್ರ ನಾಮಪತ್ರ ಮಾತ್ರ ಬರ್ತೀನಿ, ನಾ ಪ್ರಚಾರಕ್ಕೆ ಬರೋದಿಲ್ಲ, ಅಷ್ಟೊಂದು ಈಸಿ ಆಗಿದೆ ಕ್ಷೇತ್ರ ಅನ್ನುವಂತ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡುತ್ತೆ. ಅಲ್ಲ, ನಿಮ್ಮ ಕ್ಷೇತ್ರದ ಅಲ್ಲ, ನಿಮಗೆ ಗೆಲುವಿನ ವಾತಾವರಣ ಎಷ್ಟು ಮಟ್ಟಿಗೆ ಇದೆ ವರ್ಣದಲ್ಲಿ? ನನಗೆ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿಯಿಂದ ಯಾರೇ ಅಭ್ಯರ್ಥಿಯನ್ನು ಮಾಡಿದ್ರು ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ನಿಂತು ನಮ್ಮ ಅಭ್ಯರ್ಥಿನ ಗೆಲ್ಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಶ್ಚಿತ ಭಾರತೀಯ ಜನತಾ ಪಾರ್ಟಿ ವರ್ಣಾ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತು. ವಿಜೇಂದ್ರ ಅಂತಕ್ಕಂಥದ್ದು ಅಪ್ರಸ್ತುತ, ಭಾರತೀಯ ಜನತಾ ಪಾರ್ಟಿ ಗೆಲ್ಬೇಕು ಅಂತಕ್ಕಂಥದ್ದು ವಿಜೇಂದ್ರ ಒಬ್ಬ ವ್ಯಕ್ತಿ ಅಷ್ಟೇ. ನಮ್ಮ ಗುರಿ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತ ಅಂತಿಮ ಪಕ್ಷ ನಿರ್ಧಾರ. ಸಿದ್ದರಾಮಯ್ಯ ಚುನಾವಣೆ ಇದು, ಹಾಗಾಗಿ ನನ್ನ ತವರೂರಲ್ಲಿ ನಿಲ್ತಾ ಇದೆ ಅಂತಂದ್ರೆ ಆ ತವರೂರಲ್ಲಿ ನಿಂತಿರೋದ್ರಿಂದ ಮೀರಿ ಗೆಲ್ಲುವಂತ ಸಾಧ್ಯತೆಗಳು ಎಷ್ಟಿದೆ ಸನ್ನಿವೇಶ? ಸೆಂಟಿಮೆಂಟ್ ಸೆಂಟಿಮೆಂಟ್ ಏನು ಹುಡುಕಾಗಲ್ವಾ ಅಂತ ಹೇಳಿ ಸಿದ್ದರಾಮಯ್ಯ. ಅದೆಲ್ಲವೂ ಯಾರು ನಾವು ನೀವು ತೀರ್ಮಾನ ಮಾಡುತ್ತೆ, ಅಂತಿಮವಾಗಿ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು. ಯಾಕೆಂದ್ರೆ ಇವತ್ತು ಶಿಕಾರಿಪುರ ಬಗ್ಗೆ ನಾ ಹೇಳೋದಾದ್ರೆ, ಯಡಿಯೂರಪ್ಪನವರು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲ, ಅದು ಕೂಡ ರಾಜ್ಯಾದ್ಯಂತ ಯಡಿಯೂರಪ್ಪ ಯಾವ ರೀತಿ ಓಡಾಡ್ತಾ ಇದ್ದಾರೆ, ಯಾವ ರೀತಿ ಅವ್ರ ಬಗ್ಗೆ ಇನ್ನೂ ಜನಬೆಂಬಲ ಯಾವ ರೀತಿ ಇದೆ ತಾವುಗಳೇ ನೋಡ್ತಾ ಇದ್ದಾರೆ. ಹಾಗಾಗಿ ಎಷ್ಟು ಮುಖ್ಯಮಂತ್ರಿ ಆಗಿದ್ರು ಅದರ ಏನ್ ಮಾಡಿದೀವಿ ಅಂತಕ್ಕಂಥದ್ದು ಮುಖ್ಯ. ಬರೋದ್ರಿಂದ ಗೊತ್ತಾಗುತ್ತಲ್ಲ, ಆಸಕ್ತಿ ಇತ್ತು, ಒಂದಷ್ಟು ಚಟುವಟಿಕೆಗಳು ಮಾಡಿದ್ರಿ, ಆಗ ಅವಕಾಶ ಸಿಗ್ಲಿಲ್ಲ ಸರ್. ಈಗ ನೀವು ಈವರೆಗಿನ ಮೂವ್ಮೆಂಟ್ ಇದ್ದಿಲ್ಲ ವರ್ಣಾ ಕಾನ್ಸ್ಟಿಟ್ಯೂನ್ಸಿಲಿ, ಆದ್ರೆ ಈಗ ಅವಕಾಶ ಕೊಡುವಂತ ಸನ್ನಿವೇಶಗಳಿದೆ, ಇದು ಇಕ್ಕಟ್ಟಲ್ವಾ ನಿಮಗೆ? ಈಗಿನ್ನು ಮೊನ್ನೆ ತಾನೇ ಇನ್ನು ಕೂಡ ಚುನಾವಣಾ ದಿನಾಂಕ ಘೋಷಣೆ ಆಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಈಗ ಅದ್ರ ಬಗ್ಗೆ ಚರ್ಚೆಗಳು ಶುರು ಮಾಡಿದ್ದಾರೆ. ರಾಜ್ಯದ 224 ಕ್ಷೇತ್ರಗಳ ಬಗ್ಗೆ ಇವತ್ತಿಂದ ಚರ್ಚೆ ಶುರು ಆಗಿದೆ, ಅಭಿಪ್ರಾಯಗಳು ಸಂಗ್ರಹ ಆಗ್ತಾ ಇದೆ. ಹಾಗಾಗಿ ಇಟ್ಸ್ ಟೂ ಅರ್ಲಿ, ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡುತ್ತೆ ಅದ್ರ ಮೇಲೆ. ಕೇವಲ ವರ್ಣಾ ಕ್ಷೇತ್ರ ಅಷ್ಟೇ ಅಲ್ಲ, ವರ್ಣಾ ಕ್ಷೇತ್ರದ ಜೊತೆಗೆ 224 ಕ್ಷೇತ್ರಗಳು, 223 ಕ್ಷೇತ್ರಗಳು ವರ್ಣಾ ಸೇರಿ 224, ಎಲ್ಲರ ಬಗ್ಗೆನೂ ಉತ್ಸಾಹ ಇದೆ. ಆದ್ರೆ ಒಂದಂತೂ ನಿಶ್ಚಿತ, ಯಾರು ಏನೇ ಹೇಳಿದ್ರು ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತದೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರೂ ಕೂಡ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲವೂ ಕೂಡ ರಾಜ್ಯದ ನಾಯಕರು, ಕೇವಲ ಯಡಿಯೂರಪ್ಪನವರು ಅಥವಾ ರಾಘವೇಂದ್ರ ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ, ರಾಷ್ಟ್ರೀಯ ಪಕ್ಷ ಅಲ್ಲ, ಎಲ್ಲ ಹಿರಿಯರು ಕೂಡ ತೀರ್ಮಾನವನ್ನು ಮಾಡ್ತಾರೆ. ಏನ್ ತೀರ್ಮಾನ ಮಾಡ್ತಾರೆ?